ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಈ ಬಾರಿ ದಸರಾ ಉತ್ಸವವನ್ನ ಅಕ್ಟೋಬರ್ 15 ರಿಂದ 24 ರ ತನಕ ಆಚರಿಸಲಾಗುತ್ತೆ ಅಂತ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ಗೌರವ ಸಲಹೆಗಾರರಾಗಿರುವ ನಾಡೋಜ ಡಾಕ್ಟರ್ ಜಿ ಶಂಕರ್ ತಿಳಿಸಿದ್ದಾರೆ. ಉಚ್ಚಿಲ ಮೊಗವೀರ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದವರು, ಈ ಬಾರಿ ದಸರಾದ ಸಂದರ್ಭದಲ್ಲಿ ನಾಡದೋಣಿ ಮೀನುಗಾರರ ಬಂಧುಗಳಿಂದ ತಾಯಿ ಶಾರದೆಗೆ ಭೂತಾಯಿ ಮೀನಿನ ಹಾರ ಮತ್ತು ಬೆಳ್ಳಿಯ ತಂಬೂರಿಯ ಸಮರ್ಪಣೆ ನಡೆಯಲಿದೆ. 2023 ರ ದಸರಾವನ್ನ ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಅಕ್ಟೋಬರ್ 15ನೇ ತಾರೀಕಿಗೆ ಉದ್ಘಾಟಿಸಲಿದ್ದಾರೆ. ಕಾಶಿಯ ಗಂಗಾ ನದಿಯಲ್ಲಿ ಗಂಗಾ ಮಾತೆಗೆ ಗಂಗಾರತಿ ಬೆಳಗುವ ಅರ್ಚಕರೇ ಈ ಬಾರಿ ಉಚ್ಚಿಲ ದಸರಕ್ಕೆ ಆಗಮಿಸಿ ನವದುರ್ಗೆಯರಿಗೆ ಮತ್ತು ಶಾರದ ದೇವಿಗೆ ಗಂಗಾರತಿಯನ್ನ ಬೆಳಗಲಿದ್ದಾರೆ ಅಂತ ಮಾಹಿತಿ ನೀಡಿದರು. ಸುದ್ದಿಗೋಷ್ಠಿ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷರಾದ ಜಯ ಸಿ ಕೋಟ್ಯಾನ್, ಕ್ಷೇತ್ರಾಡಳಿತ ಸಮಿತಿಯ ಅಧ್ಯಕ್ಷರಾದ ವಾಸುದೇವ ಸಾಲಿಯಾನ್, ಉಪಾಧ್ಯಕ್ಷರಾದ ಸುಭಾಷ್ ಚಂದ್ರ ಕಾಂಚನ್, ಪ್ರಧಾನ ಕಾರ್ಯದರ್ಶಿ ಸುಧಾಕರ್ ಕುಂದರ್ ಮೊದಲಾದವರು ಉಪಸ್ಥಿತರಿದ್ದರು. ಪ್ರತಿ ವರ್ಷದಂತೆ ಈಗಾಗಲೇ ಜಯ ಕೋಟ್ಯಾನ್ ಹೇಳಿದ ಹಾಗೆ ಬ್ರಹ್ಮಕಲಶೋತ್ಸವವಾಗಿದೆ. ಅದರ ನಂತರ ದಸರಾವನ್ನು ಕೂಡ ತಾಯಿ ಇಚ್ಛೆಯಂತೆ ನಾವು ಅಚ್ಚುಕಟ್ಟಾಗಿ ಮಾಡಿದ್ದೇವೆ. ಖಂಡಿತವಾಗಿ ಅದು ಒಂದು ಒಳ್ಳೆಯ ತಮ್ಮೆಲ್ಲರ ಒಂದು ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾ ಮತ್ತು ಪ್ರೆಸ್ನವರ ಒಂದು ಒಳ್ಳೆಯ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ಒಳ್ಳೆಯ ರೀತಿಯಲ್ಲಿ ಅದಕ್ಕೊಂದು ಪ್ರಚಾರ ಮಾಡಿದ್ದೀರಿ. ಖಂಡಿತ ನಿಮಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ರಾಜ್ಯ ಅಲ್ಲ, ದೇಶ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಚ್ಚಿಲ ದಸರಾ ಒಂದು ಒಳ್ಳೆಯ ರೀತಿಯಲ್ಲಿ ಅದು ಪ್ರಕಟಗೊಂಡಿದೆ. ಅದು ತಮ್ಮಿಂದ ಅಂತ ಹೇಳಲಿಕ್ಕೆ ನಾನು ನಮ್ಮ ಎಲ್ಲ ಕಮಿಟಿಯವರು ಒಂದು ಒಳ್ಳೆಯ ರೀತಿಯಲ್ಲಿ ಅದನ್ನು ಅಭಿನಂದಿಸಲಿಕ್ಕೆ ಇಚ್ಛೆ ಪಡ್ತೇವೆ. ಹಾಗೆ ಈ ವರ್ಷ ಕೂಡ 15ರಿಂದ 24ರವರೆಗೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಾಕ್ಕೊಂಡಿದ್ದೇವೆ. 15ರಂದು ಆ ತಾಯಿಯ ಒಂದು ಪ್ರತಿಷ್ಠಾಪನೆ ಇದೆ. ಬೆಳ್ಳಿಗೆ ಬೆಳ್ಳಿಯ ಒಂದು ಕಿರೀಟ, ಒಂದು ಮೀನಿನ ಒಂದು ಭೂತಾಯಿ ಅಂತ ಏನು ಮೀನಿದೆ ಅದರಲ್ಲಿ ಒಂದು ಸರ ಮಾಡಿ ನಮ್ಮ ನಾಡದೋಣಿಯವರು ಅರ್ಪಿಸಲಿಕ್ಕಿದ್ದಾರೆ. ಹಾಗೆ ಒಂದು ಬೆಳ್ಳಿಯ ತಂಬೂರಿಯನ್ನು ಆ ತಾಯಿಗೆ ಶಾರದಾ ಮಾತೆಗೆ ಅರ್ಪಿಸಲಿಕ್ಕಿದ್ದಾರೆ. ಆ ನಿಟ್ಟಿನಲ್ಲಿ 15ನೇ ತಾರೀಕು ಮಾನ್ಯ ಜಿಲ್ಲಾಧಿಕಾರಿ ಶ್ರೀಮತಿ ವಿದ್ಯಾಕುಮಾರಿ ಅವರು ಅದನ್ನು ಶಾಸ್ತ್ರೋಕ್ತವಾಗಿ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ 15. ಹಾಗೆ 16ರಂದು ವಿಶೇಷ ಕಾರ್ಯಕ್ರಮ ಇದೆ. ದಿನಾಲು ಮಧ್ಯಾಹ್ನ ಅನ್ನ ಸಂತರ್ಪಣೆ, ಪೂಜೆ, ಚಂಡಿಕಾ ಹೋಮ ಎಲ್ಲ ರೀತಿಯಲ್ಲಿ ಪ್ರತಿದಿನ ಒಂದು ಚಂಡಿಕಾ ಹೋಮ ಒಂದು ನಡೀತದೆ. ಸಾಮೂಹಿಕವಾಗಿ ಕೂಡ ಎಲ್ಲ ಭಕ್ತರಿಗೂ ಎಲ್ಲ ವರ್ಗದವರಿಗೂ ಅನುಕೂಲ ಆಗುವ ರೀತಿಯಲ್ಲಿ ಚಂಡಿಕಾ ಹೋಮವನ್ನು ಹೊರಗೆ ಕೂಡ ಒಂದು ದೇವಸ್ಥಾನದ ಪ್ರಾಂಗಣದಲ್ಲಿ ಕೂಡ ಮಾಡ್ತಾ ಇದ್ವಿ. ಡೈಲಿ ಒಂದು ಸಭಾ ಕಾರ್ಯಕ್ರಮ ಇರ್ತದೆ, ಒಂದು ಅರ್ಧ ಗಂಟೆ. ನಾವು ಲಾಸ್ಟ್ ಟೈಮ್ ಕೂಡ ಭಾಳ ಅದಕ್ಕೆ ಮಹತ್ವ ಕೊಡಲಿಲ್ಲ. ಈ ಸಲ ಒಂದು ಅರ್ಧ ಗಂಟೆ ಒಂದು ಸಭಾ ಕಾರ್ಯಕ್ರಮ ಇರ್ತದೆ. ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ, ಸಹಸ್ರ ಕುಂಕುಮಾರ್ಚನೆ, ಅದೊಂದು ನಮ್ಮ ಒಂದು ಒಳ್ಳೆಯ ಯೋಜನೆ. ಒಳ್ಳೆಯ ರೀತಿಯಲ್ಲಿ ಅದು ಬೆಳವಣಿಗೆ ಆಗಿದೆ. ಆ ತಾಯಿಯ ಆಶೀರ್ವಾದ ಕೂಡ ಇದೆ. ಲಕ್ಷೋಪಲಕ್ಷ ಜನಸಂಖ್ಯೆಯಲ್ಲಿ ಬಂದು ಸಹಸ್ರ ಕುಂಕುಮಾರ್ಚನೆಯನ್ನು ವಿಶೇಷವಾಗಿ ಮಹಿಳೆಯರು ಒಳ್ಳೆ ರೀತಿಯಲ್ಲಿ ಅದನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಪ್ರತಿದಿನ 24ರಿಂದ 23ರವರೆಗೆ ಪ್ರತಿದಿನ ಕುಂಕುಮಾರ್ಜನೆ ಇರ್ತದೆ. ವಿಶೇಷವಾಗಿ ಹೋದ ಸಲ 101 ವೀಣೆಯನ್ನು ಇದು ಮಾಡಿದ್ವಿ. ಈ ಸಲ 151 ವೀಣಾ ವಲ್ಲರಿ ಅಂತ ನಮ್ಮ ಪರ್ಕಳದವರು ಅದನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. ಹಾಗೆ ರಾಜಸ್ಥಾನದ ಒಂದು ಗರ್ಭಾ ಡ್ಯಾನ್ಸ್, ಹಾಗೆ ನಮ್ಮ ಕಾಂತಾರ ಸಿನಿಮಾನ ಒಂದು ಸಂಗೀತೋತ್ಸವ ಅದು ಕೂಡ ಅವತ್ತು ನಡೀಲಿಕ್ಕಿದೆ ಮುಂದಿನ ದಿನಗಳಲ್ಲಿ. ಹಾಗೆ ನಮ್ಮ ಒಂದು ಯುವ ದಸರಾ 15ನೇ ತಾರೀಕೊಂದು ಯುವ ದಸರಾ ಒಂದು ಪರಿಕ್ರಮವನ್ನು ಹಾಕ್ಕೊಂಡಿದ್ದೀವಿ. ಅದೊಂದು ಒಳ್ಳೆಯ ರೀತಿಯಲ್ಲಿ ನಮ್ಮ ರಥಬೀದಿಯಲ್ಲಿ ಹಾಗೆ ಒಂದು ಉದ್ಘಾಟನೆಯನ್ನು ಕೂಡ ಇಲ್ಲಿ ಮಾಡಲಿಕ್ಕಿದ್ದೇವೆ ನಮ್ಮ ಹಾಲ್ನಲ್ಲಿ, ಓಪನ್ ಹಾಲ್ನಲ್ಲಿ. ಹಾಗೆ ದಿನಾಲೂ ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಸ್ಥಳೀಯ ಕಲಾವಿದರು ಮತ್ತು ವಿಶೇಷವಾಗಿ ಹೊರಗಿನಿಂದ ಬಂದ ಕಲಾವಿದರು ಚೆನ್ನಾಗಿ ಮಾಡ್ತಾರೆ ಅನ್ನೋ ಒಂದು ಭರವಸೆ ಇದೆ. ಒಂದು ಆನೆ ಕೂಡ ದಸರಾದಲ್ಲಿ ಹೇಗಿದೆಯೋ ಅದೇ ಥರ ಒಂದು ಆನೆಯನ್ನು ಅಂಬಾರಿಯಲ್ಲಿ ಕುಳಿಸಿ, ಆನೆ ಜೀವಂತ ಆನೆ ಅಲ್ಲ, ನಮ್ಮ ಒಂದು ಬೇರೆ ಥರ ಮಾಡಿದ್ದೀವಿ, ಅದು ಲೈಫ್ ಇದೆ ಅದಕ್ಕೆ. ನಾವು ಅಲ್ಲಿ ನಮ್ಮ ಮೆರವಣಿಗೆ ಮುಗಿದ ಮೇಲೆ ತಂದು ಇಲ್ಲಿ ಕೂಡಿಸುವಂಥ ಒಂದು ಕೆಲಸ ಇದೆ. ದೇವಸ್ಥಾನದ ಮುಂದೆ ಅದನ್ನು ಲೈವ್ ಫೋಟೋಕ್ಕಾಗಿ ಒಂದು ನಿಲ್ಲಿಸ್ತೇವೆ. ಖಂಡಿತ ಅದು ಒಳ್ಳೆಯ ಒಂದು ಕಾನ್ಸೆಪ್ಟ್, ಚೆನ್ನಾಗಿ ಮಾಡ್ತಾರೆ. ಸೌತ್ ಕೆನರದವರೇ ಅದನ್ನು ಹರಿಪ್ರಸಾದ್ ಅಂತ ಒಬ್ಬರು ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ. ಅದಕ್ಕೆ ಅಂಬಾರಿ ಮಾಡಿ ದೇವಿ ಒಂದು ಮೂರ್ತಿಯನ್ನು ಅದರಲ್ಲಿ ಕೂಡಿಸಿ
ಅದನ್ನು ಕೂಡ ಜಲಸಂಬನದವರೆಗೆ ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಅದೇನೇ ಹಾಗೆಯೇ ಹುಲಿವೇಷ ಇರಬಹುದು, ಟ್ಯಾಬ್ಲೋಗಳಿರ್ಬೋದು. ಈ ಸಲ ಒಂದು ಮೂರು ನಾಲ್ಕು ವಿಶೇಷತೆ ಏನಂದರೆ ಒಂದು ನಾಲ್ಕು ಲೈವ್ ಟ್ಯಾಬ್ಲೋ. ನಮ್ಮ ಏನು ಮುಗುವರ ಯುವ ಸಂಘಟನೆ ಇದೆ, ಸಾಮಾಜಿಕ ಒಂದು ಪರಿಕಲ್ಪನೆ ಇದೆ, ಅದರದ್ದು ಲೈವ್ ಟ್ಯಾಬ್ಲೋ ಇದೆ. ಬ್ಲಡ್ ಡೊನೇಷನ್ ಕ್ಯಾಂಪ್ ಇರ್ಬೋದು, ಹೆಲ್ತ್ ಕಾರ್ಡ್ ಇರ್ಬೋದು. ಆ ಬಗ್ಗೆನೇ ಮಣಿಪಾಲ ಆಸ್ಪತ್ರೆಯ ಒಂದು ಚಿತ್ರಣ ಒಳಗೊಂಡ ಎಲ್ ಸಿ ಡಿಯಲ್ಲಿ ಅದನ್ನು ಪ್ರಚಾರ ಮಾಡಿ ಆ ಥರ ಒಂದು ಮೂರು ಲೈವ್ ಪ್ರಚಾರವನ್ನು ಅದರಲ್ಲಿ ಮಾಡಿದ್ವಿ. ಹಾಗೆ ಸ್ವಚ್ಛತಾ ಕಾರ್ಯಕ್ರಮ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಅದನ್ನು ಒಳಗೊಂಡ ಒಂದು ಟ್ಯಾಬ್ಲೋಗಳನ್ನು ಭಾಳ ಕಡಿಮೆ ಟ್ಯಾಬ್ಲೋ. ಈ ಸಲ ಲಾಸ್ಟ್ ಟೈಮ್ ಗತಿ ಭಾಳ ಮಾಡಿಲ್ಲ, ಒಂದು 10-15 ಟ್ಯಾಬ್ಲೋ ಇದೆ. ನವದುರ್ಗಿಯರ ಒಂದು ವಿಶೇಷ ಅಲಂಕೃತವಾದ ಒಂದು 9, ಶಾರದ ಮಾತೆಯ ಒಂದು 10, ಒಟ್ಟು 10 ಟ್ಯಾಬ್ಲೋ ಅದು. ಇನ್ನೊಂದು 25 ಬೇರೆ ಬೇರೆ ಟ್ಯಾಬ್ಲೋ ಇದೆ. ಒಟ್ಟಿಗೆ ಒಂದು 25-30 ಟ್ಯಾಬ್ಲೋ ಇರ್ತದೆ. ನಮ್ಮ ಮೆರವಣಿಗೆಯಲ್ಲಿ ಭಜನಾ ತಂಡಗಳಿರ್ತವೆ, ಹುಲಿವೇಷದ ಕುಣಿತ ಇರ್ತದೆ, ಬೇರೆ ಬೇರೆ. ಹಾಂ, ಅದು ಎರ್ಮಾಳ್ನಿಂದ ಇಲ್ಲಿಂದ ಎರ್ಮಾಳಿಗೆ ಹೋಗಿ ಕಾಪು ದೀಪಸ್ತಂಭದ ಪಕ್ಕದಲ್ಲಿ ಜಲಸ್ತಂಭನ ಮಾಡಿ. ಜಲಸ್ತಂಭನ ಕೂಡ ಒಂದು ವಿಶೇಷ ರೀತಿಯಲ್ಲಿ ಆಗ್ತದೆ. ಅಲ್ಲಿ ಕಾಶಿಯಿಂದ ಏನು ಗಂಗಾರತಿ ಮಾಡ್ತಾರೋ ಅವ್ರನ್ನೇ ಇಲ್ಲಿ ಕರೆಸಿದ್ದೀವಿ. ಅವರು 23 ಸಂಜೆ ಕೂಡ ಇಲ್ಲಿ ತಾಯಿ ಹಾಗೂ ನವದುರ್ಗಿಯರಿಗೆ ಆರತಿ ಗಂಗಾರತಿಯನ್ನು ಮಾಡ್ತಾರೆ. ಹಾಗೆ 24 ಈವ್ನಿಂಗ್ ಅಲ್ಲಿ ಸಮುದ್ರ ರಾಜನಿಗೆ ಹಾಗೆ ನವದುರ್ಗಿಯರಿಗೆ ಕೂಡ ಅಲ್ಲಿ ಮಾಡ್ತಾರೆ. ಹಾಗೆ ಒಂದು ಅಲ್ಲಿ ಪೋಡಿಯಂ ಥರ ಒಂದು ಇದನ್ನು ಮಾಡಿ ಬೇರೆ ಬೇರೆ ಕೂತ್ಕೊಳ್ಳಿಕ್ಕೆ ಸ್ಟೇಜಸ್ ಮಾಡಿ ಕಬಡ್ಡಿ ಕ್ರೀಡಾಂಗಣದಲ್ಲಿ ಮಾಡುವ ಹಾಗೆ ಮಾಡಿ 1000 ಮುತ್ತೈದರಿಂದ ಆರತಿಯನ್ನು ಕೂಡ ದೇವಿಗೆ ಮಾಡಿ ಆಮೇಲೆ ಗಂಗಾರತಿಯನ್ನು ಮಾಡಿ ನಾವು ಜಲಸ್ತಂಭನವನ್ನು ಮಾಡಲಿಕ್ಕಿದ್ದೇವೆ. ನಾವೊಂದು ಇಲ್ಲಿ ವಿಶೇಷವಾಗಿ ಒಂದು ವಸ್ತು ಪ್ರದರ್ಶನವನ್ನು, ಪುಸ್ತಕ ಮೇಳವನ್ನು, ಫಲಪುಷ್ಪ ಪ್ರದರ್ಶನ, ವಿಶೇಷ ರೀತಿಯಲ್ಲಿ ಒಂದು ದಸರಾವನ್ನು ಆಚರಿಸ್ತಾ ಇದ್ದೇವೆ. ಇವತ್ತು ಮೈಸೂರು ದಸರಾ ಇರ್ಬೋದು, ಮಂಗಳೂರು ದಸರಾ ಇರ್ಬೋದು, ಆ ನಿಟ್ಟಿನಲ್ಲಿ ವಿಶೇಷವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಜಲಕನ್ನೆ, ಬೇರೆ ಬೇರೆ ಹೂವಿನ ಅಲಂಕಾರದಲ್ಲಿ ಒಂದು ಪುಷ್ಪ ಪ್ರದರ್ಶನ ಇದೆ, ಫಲಪುಷ್ಪ ಪ್ರದರ್ಶನ. ಹಾಗೆ ಪುಸ್ತಕ ಮೇಳ ಇದೆ. ಹಾಗೆ ನಮ್ಮ ಮೀನುಗಾರರು ಏನು ಸಮಾಜದವರು ಹಿಂದೆ ಉಪಯೋಗ ಮಾಡ್ತಿದ್ರು ಅವನ್ನೆಲ್ಲ ತಂದು ನಾವು ಒಂದು ಮ್ಯೂಸಿಯಂ ಥರ ಅಲ್ಲಿ ಮಾಡಲಿಕ್ಕಿದ್ದೇವೆ. ಮತ್ತು ಮೀನು, ಜೀವಂತ ಮೀನುಗಳು ಕೂಡ ಅಲ್ಲಿ ನೋಡ್ಲಿಕ್ಕೆ ಸಿಗ್ತವೆ. ಯಾವ್ಯಾವ ಟೈಪ್ ಮೀನು ಅಂತ ಇವತ್ತಿನ ಜನರಿಗೆ ಭಾಳಷ್ಟು ಮಂದಿಗೆ ಗೊತ್ತಿರಲ್ಲ. ಅದು ಆ ಮೀನುಗಳನ್ನ ಕೂಡ ಒಂದು ಒಂದು ಇದರಲ್ಲಿ ಜೀವಂತ ಮೀನುಗಳನ್ನ ಸಹ ಅಲ್ಲಿ ಪ್ರದರ್ಶನ, ವಸ್ತು ಪ್ರದರ್ಶನದಲ್ಲಿ ಇಡಲಿಕ್ಕಿದ್ದೇವೆ. ಹಾಗೆ ಬೇರೆ ಬೇರೆ ಮಕ್ಕಳಿಗೆ ಆಟಕ್ಕಿರ್ಬೋದು, ಬೇರೆ ಬೇರೆ ಕೌಂಟರ್ಗಳನ್ನು ಕೂಡ ನಾವು ತೆಗೆದಿದ್ದೇವೆ. ಎಲ್ಲ ರೀತಿಯಲ್ಲಿ ಈ ಸಲ ಬರಗಾಲ ಇರೋದರಿಂದ ಅದನ್ನು ವಿಜೃಂಭಣೆ ಅಂತ ವರ್ಡನ್ನು ಹೇಳಲಿಕ್ಕಿಲ್ಲ, ಅಚ್ಚುಕಟ್ಟಾಗಿ ಭಾಳ ಚೆನ್ನಾಗಿ ಇದನ್ನು ಈ ಸಲ ಮಾಡಲಿಕ್ಕೆ ಇದ್ದೇವೆ. ಎಲ್ಲ ಆಡಳಿತ ಮಂಡಳಿ ಸೇರಿ ನಿಮ್ಮೆಲ್ಲರ ಒಂದು ಸಹಕಾರ ಖಂಡಿತ ನಮಗೆ ಬೇಕು. ಹೋದ ವರ್ಷ ಒಳ್ಳೆ ರೀತಿಯಲ್ಲಿ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದೀರಿ, ಈ ಸಲ ಕೂಡ ನೀವು ಒಳ್ಳೆ ರೀತಿಯಲ್ಲಿ ಪ್ರೋತ್ಸಾಹ ಕೊಡಬೇಕು. ಆ ದಸರಾ ಕಾರ್ಯಕ್ರಮವನ್ನು 15-24 ಯಶಸ್ವಿಯಾಗಿ ನೀವು ನಡೆಸಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೀನಿ.